ಎಲ್ಲರಿಗೂ ನಮಸ್ಕಾರ. ಅಮ್ಮ ಅಡಿಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ಕ್ಯಾರೆಟ್ ಬೀನ್ಸ್ ಪಲ್ಯ ಮದುವೆ ಮನೇಲಿ ಮಾಡೋ ಥರ ಪರ್ಫೆಕ್ಟಾಗಿ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಇದ್ರ ರುಚಿ ತುಂಬ ಚೆನ್ನಾಗಿರುತ್ತೆ, ಮತ್ತು ಅಷ್ಟೇ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೋಡಿ, ಪಲ್ಯ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಒಂದು 3-4 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಒಂದು 1/2 ಟೀಸ್ಪೂನ್ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ 1/2 ಟೀಸ್ಪೂನ್ನಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ 1/2 ಇಡಿಯಷ್ಟು ಹಸಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದಿಷ್ಟನ್ನು 1-30 ಸೆಕೆಂಡ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸಣ್ಣದಾಗಿ ಕಟ್ ಮಾಡಿರುವಂತಹ 1 ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈಗ 1-4 ಒಣಮೆಣಸಿನಕಾಯಿನ ಮುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಮತ್ತು ಅಷ್ಟೇ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತೀನಿ. 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ 1 ಬೌಲ್ ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರನೇ ಸಣ್ಣದಾಗಿ ಪೀಸಸ್ನ ಮಾಡ್ಕೊಳ್ಬೇಕಾಗುತ್ತೆ. ಈಗ 1 ಬೌಲ್ ಕ್ಯಾರೆಟ್ ಸೇರಿಸ್ಕೊಂಡಿದ್ದೀನಿ, ಮತ್ತು 2 ಬೌಲಷ್ಟು ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಸಮ ಪ್ರಮಾಣದಲ್ಲಿ ಬೇಕಾದರೂ ತೊಗೊಳ್ಬೋದು, ಅಥವಾ ಹೆಚ್ಚು ಕಡಿಮೆ ಆದರೂ ತೊಗೊಳ್ಬೋದು. ನೋಡಿ, ಕ್ಯಾರೆಟ್ ಮತ್ತು ಬೀನ್ಸನ್ನು ಕಟ್ ಮಾಡಿ ಚೆನ್ನಾಗಿ 1-2 ಬಾರಿ ವಾಶ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡಿದ್ರೆ ಇದನ್ನು ಮೊದಲೇ ಬೇಯಿಸಿ ಹಾಕೋ ಅವಶ್ಯಕತೆ ಇರೋದಿಲ್ಲ, ಹಾಗೆ ಇದನ್ನು ದಿಢೀರಂತ ಬೇಯಿಸ್ಕೊಳ್ಬೋದು. ಈಗ ಇದಕ್ಕೆ 1 ಟೀಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ 1/2 ಟೀಸ್ಪೂನ್ನಷ್ಟು ಅರಶಿನನ ಸೇರಿಸ್ಕೊಳ್ತಾ ಇದ್ದೀನಿ. ಅರಶಿನ ಉಪಯೋಗಿಸೋದ್ರಿಂದ ಕಲರ್ ಸಹ ಪರ್ಫೆಕ್ಟಾಗಿ ಬರುತ್ತೆ, ಮತ್ತು ಬೇಗನೂ ಬೇಯುತ್ತೆ. ನೋಡಿ, ಇದನ್ನು ವಾಶ್ ಮಾಡಿರೋದ್ರಿಂದ ನೀರಿನಂಶ ಸ್ವಲ್ಪ ಇದೆ, ಅದಕ್ಕೋಸ್ಕರ ನಾನು 1/2 ಬೌಲಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಾದರೆ 1 ಬೌಲಷ್ಟು ನೀರನ್ನು ಸಹ ಸೇರಿಸ್ಕೊಳ್ಬೋದು. ನಾನಿಲ್ಲಿ 1/2 ಬೌಲ್ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು, ನಾನು ಎಲ್ಲವನ್ನು 1 ಬೌಲಲ್ಲಿ ಅಳತೆ ತೊಗೊಂಡಿದ್ದೀನಿ. ಈಗ ಇದನ್ನು ಕ್ಲೋಸ್ ಮಾಡಿ 1-10 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, 1-10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ. ನೀರಿನಂಶ ಸಹ ಕಂಪ್ಲೀಟಾಗಿ ಡ್ರೈ ಆಗಿದೆ, ಮತ್ತು ಚೆನ್ನಾಗಿ ಸಹ ಬೆಂದಿದೆ. ನೀವು ಕೈಯಲ್ಲಿ ಇದನ್ನು ಕಿವುಚಿ ನೋಡಿ, ಬೆಂದಿರತ್ತೆ. ಮತ್ತು ಈಗ ಇದಕ್ಕೆ 1/2 ಟೀಸ್ಪೂನ್ನಷ್ಟು ಧನಿಯಾ ಪುಡಿ, ಮತ್ತು 1/2 ಟೀಸ್ಪೂನ್ನಷ್ಟು ಗರಂ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬೇಕಾದರೆ ಸೇರಿಸ್ಬೋದು, ಅಥವಾ ಸ್ಕಿಪ್ ಸಹ ಮಾಡ್ಬೋದು. ಆದರೆ ಲೈಟಾಗಿ ಮಸಾಲೆ ಫ್ಲೇವರ್ ಇದ್ದರೆ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಈಗ ಇದಕ್ಕೆ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಕಾಯಿ ತುರಿದು 1 ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಸ್ಟೌನ ಆಫ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕೊಬ್ಬರಿನ ಈ ಥರ ಮಿಕ್ಸಿಗೆ ಹಾಕಿ ಹಾಕೋದ್ರಿಂದ ಪರ್ಫೆಕ್ಟ್ ಕಲರ್ ಮತ್ತು ಟೇಸ್ಟ್ ಬರುತ್ತೆ. ನೋಡಿ, ಈಗ ದಿಢೀರಂತ ಮದುವೆ ಮನೆ ಶೈಲಿಯಲ್ಲಿ ರುಚಿಯಾದ ಕ್ಯಾರೆಟ್ ಬೀನ್ಸ್ ಪಲ್ಯ ರೆಡಿ ಇದೆ. ನೀವು ಸಹ ಖಂಡಿತ ಮನೇಲಿ ಪ್ರಯತ್ನ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.